ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕುಂದುಕೊರತೆಯ ಸಭೆಯಲ್ಲಿ ಜನಪ್ರತಿನಿಧಿಗಳಿಗೆ ಕಾದು ಕಾದು ಸಾರ್ವಜನಿಕರು ಹೈರಾಣಾಗಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಹೌದು, ಇಂದು ತಾಲೂಕಿನ ಆಡಳಿತ ಭವನದಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನ ಕರೆಯಲಾಗಿತ್ತು. ಬೆಳಿಗ್ಗೆ 11 ಗಂಟೆಗೆ ಸಮಯ ನಿಗದಿಯಾಗಿತ್ತು. ಆದರೆ ಮಧ್ಯಾಹ್ನ 12:30 ಕೂಡ ಯಾವೊಬ್ಬ ಜನಪ್ರತಿನಿಧಿಗಳು ಹಾಜರಾಗಿರಲಿಲ್ಲ. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಕಾದು ಕೂತ ಜನ ಮಾತ್ರ ಹೈರಾಣಾಗಿದ್ದಾರೆ. ಇಲ್ಲಿ ಸಭೆ ಐತೆ ಅಂತ ಹೇಳಿದ್ರು, 11:00 ಸಭೆ ಐತೆ ಅಂತ ಹೇಳಿದ್ರು. ಈ ಸಭೆಗೆಲ್ಲ ಜನ ಬಂದು ಹೋಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ತಾಲೂಕಾಫೀಸ್ ತಹಸೀಲ್ದಾರ್ನ ಡೆಪ್ಯೂಟಿ ತಹಸೀಲ್ದಾರ್ನ ಸೆಕ್ರೆಟರಿ ಸೆಕ್ಟರ್ಗಳನ್ನ ಸೋಮವಾರ ಅಲಸ್ತಾರೆ ಅವರು ಶಾಸಕರು. ಸೋಮವಾರ ಅಂದರೆ ನಮ್ಮ ಸೆಕ್ರೆಟರಿ ಸೆಕ್ಟರ್ಗಳಿಗೆ, VI ಗಳಿಗೆ, ತಹಸೀಲ್ದಾರ್ಗೆ ಹಿಂಗಂತಿರುತ್ತೆ, ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ. ಈ ಸೋಮವಾರ ಯಾಕೆ ಮಾಡಬೇಕು ತಹಸೀಲ್ದಾರ್ಗಳು? ತಹಸೀಲ್ದಾರ್ಗಿವ್ರಿಗೆ ಏನ್ ಕೆಲಸ ಐತೆ ಮಾಡ್ಬೇಕು? ಅವರು MLR ನ ಗುಡ್ಡ ಹಾಕೊಂಡು MLR ಸೋಮವಾರ ಅಂದ್ರೆ ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಬಿಟ್ರೆ ಯಾವ ಕೆಲಸ ಆಗಿಲ್ಲ. ಜನಗಳು ಪೇಪರ್ ಇಸ್ಕೊಂಡು ಅಲ್ದಾಡ್ತಾ ಇದಾರೆ. ಜನಗಳು ನಾಲ್ಕು ಕೆಳಕ್ಕೂ ಅಲ್ದಾಡ್ತಾರೆ. ಈ ಶಾಸಕರು ಯಾಕಿಂತ ದಾರಿ ತಪ್ಪಿಸ್ತಾರೆ ಜನಗಳಿಗೆ ಅಂತ ಹೇಳ್ತಾ ಇದೀವ. ಅವ್ರು ಕರೆಕ್ಟ್ ಆಗಿ ತಿಂಗಳಿಗೊಂದ್ಸತಿ ಮೀಟಿಂಗ್ ಮಾಡ್ರಿ. ಜನ ಸಂಪರ್ಕ ಕೇಂದ್ರಗಳು ಬೇರೆ ಸಪರೇಟ್, ಶಾಸಕರು ಬಂದಾಗಿಲ್ವಾ? ತಹಸೀಲ್ದಾರ್ ಆಫೀಸ್ಗೆ ಯಾಕೆ ಮಾಡ್ಬೇಕು? ತಾಲೂಕ್ ಪಂಚಾಯತಿ ಸಭಾಂಗಣ ಇದೆ. ಸುಮಾರು 30-40 ಕಿಲೋಮೀಟರ್ಗಳಿಂದ ಆಗಮಿಸಿದ ರೈತರು ಗಂಟೆಗಟ್ಟಲೆ ಕಾದು ಪರದಾಡುವಂತಾಯಿತು. 100 ಸಂಖ್ಯೆಯಲ್ಲಿ ಬಂದ ಜನ ತಾಲೂಕು ಆಫೀಸ್ನ ಬಾಗಿಲಲ್ಲೇ ಕುಳಿತು ಕಾಯುವ ಪರಿಸ್ಥಿತಿ ಉಂಟಾಯಿತು. ಕೊನೆಗೂ ಶಾಸಕರ ಅನುಪಸ್ಥಿತಿಯಲ್ಲಿ ಕುಂದುಕೊರತೆಗಳ ಸಭೆ ನಡೆಸಲಾಯಿತು. ಇತ್ತ ಶಾಸಕರಿಲ್ಲದ ಕಾರಣ ನಮ್ಮ ಸಮಸ್ಯೆಗಳು ಹೇಗೆ ಪರಿಹಾರವಾಗುತ್ತದೆ ಎಂದು ಜನರು ತೊಳಲಾಟ ನಡೆಸಿದ್ದಾರೆ. ಈಗ ಸೋಮವಾರ ಇದನ್ನ ಮಾಡ್ತಾರಲ್ಲ, ದಿನಂಶಿ ಏನು ಮೀಟಿಂಗ್ ಅಂತ ಕರೆಸವ್ರ? ಏನು ಮೀಟಿಂಗು? ಕಂದಾಯ ಇಲಾಖೆದು. ಉದಾಹರಣೆಗೆ ಪೂರ್ತಿ ಅದಾದ್ಮೇಲೆ ಅರ್ಜಿದಾರರು ಕೆಲವರು ಡೆತ್ ಆಗಿರ್ತಾರೆ, ಅದನ್ನ ಒಂದ್ಸಲಿ ಪರಿಶೀಲನೆ ಮಾಡ್ಕೊಡೋದು. ಕೆಲವ್ರಿಗೆ ಏನಾಗುತ್ತೆ, ಕೆಲವರು ಅನುಭವದಲ್ಲೇ ಇರೋದಿಲ್ಲ, ಅನುಭವದಲ್ಲಿ ಇಲ್ಲ ಯಾಕೆ, ಅವಾಗ ಈ ರೆಕಾರ್ಡ್ ಏನಾದ್ರು ತಪ್ಪಾಗಿ ಮಾಡಿದ್ದಾರಾ, ಇದನ್ನ ಒಮ್ಮೆ ಫೀಲ್ಡ್ ಅಲ್ಲಿ ಚೆಕ್ ಮಾಡಿ ಮತ್ತೆ ಕಮಿಟಿ ಕೊಡೋಂತ ಅಗತ್ಯ ಇಲ್ಲ. ಲ್ಯಾಪ್ಸಸ್ ಏನಾದ್ರು ಆದ್ರೆ ಇದನ್ನ ಸರಿ ಇದ್ರೆ ನಾವು ಅವ್ರಿಗೆ ಖಾತೆ ಬದಲಾವಣೆ ಮಾಡುವಂಥದ್ದು, ಸಾಗುವಳಿ ಪತ್ರ ಕೊಡುವಂಥದ್ದು, ಈ ಕ್ರಮ ನಮಗೆಲ್ಲ ಆಗುತ್ತೆ. ಏನಾದರೂ ತಪ್ಪಾದರೆ 108 ಕೆಳಗಡೆ ACವರೆಗೆ ಈ ರೀತಿ ತಪ್ಪಾಗಿದೆ, ಇದನ್ನು ರದ್ದು ಮಾಡಿ ಅಂತ ಹೇಳಿ ನಾವು ಕಳಿಸ್ಬೇಕು. ಇದಾಗುತ್ತೆ ಅಂತಹ ಒಂದು ಪೂರ್ಣ ಪ್ರಕರಣ ನಮ್ಮ ಗಮನದಲ್ಲಿ ಇದೆ. ಇದು ಯಾಕಂದರೆ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬೂದಗಾವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯಾಗಿ BN ಕವಿತಾ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 19 ಗ್ರಾಮ ಪಂಚಾಯಿತಿ ಸದಸ್ಯರ ಸಹಮತದಿಂದ 3ನೇ ಅವಧಿಗೆ ಮಲ್ಲೇಕಾವು ಕ್ಷೇತ್ರದ BN ಕವಿತಾ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ದೊಗ್ಗೋನಹಳ್ಳಿ ಕ್ಷೇತ್ರದ ಚಂದ್ರಶೇಖರ್ ಮುಂದುವರೆದಿದ್ದಾರೆ. ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರಿಗೆ ಆಶೀರ್ವದಿಸಿ ಅಭಿನಂದಿಸಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷೆ BN ಕವಿತಾ ರಮೇಶ್ ಮಾತನಾಡಿ, ಯಾವುದೇ ಪಕ್ಷ ಭೇದವಿಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ನೂತನವಾಗಿ 2ನೇ ಸರ್ತಿ ಆಯ್ಕೆ ಮಾಡಿರೋದ್ರಿಂದ ನಮ್ಮ ಬೂತ್ಗವಿ ಪಂಚಾಯಿತಿಯ ಎಲ್ಲ ಮೆಂಬರ್ಸ್ಗೂ ಊರಿನ ಗ್ರಾಮಸ್ಥರಿಗೂ ನನ್ನ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದಲ್ಲೂ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಗ್ರಾಮದಲ್ಲೂ ಅಭಿವೃದ್ಧಿಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೇವೆ. ಒಗ್ಗಟ್ಟಾಗಿ 19 ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೇವೆ. ಈಗಿನ ನೂತನವಾಗಿ ಅಧ್ಯಕ್ಷರಾಗಿರುವಾಗ
ನಮ್ಮ ಕವಿತಾ ನನ್ನ ತಂಗಿಯಾದ ಕವಿತಾ ಅವರು ನೂತನವಾಗಿ ಅಧ್ಯಕ್ಷ ಆಗಿರೋದೀಗ ಅವರು ಇನ್ನು 10 ತಿಂಗಳು 12 ತಿಂಗಳು ಐತೆ. ನಾವು ಎಲ್ಲರೂ ಸೇರಿ 9 ಜನ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಇದೇ ರೀತಿ 19 ಜನ ಇದೇ ರೀತಿ ನಾವು 50 ಫೈನಾನ್ಸಿಂದ ಆಗಲಿ ಇನ್ನೋ ಎನರ್ಜಿ ಕೆಲಸನೇ ಆಗಲಿ ನಾವು ಸ್ಪಂದಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ನಾವು ಈ ಸಭೆಯಲ್ಲಿ ಹೇಳ್ಕೊಂಡು ನೂತನವಾಗಿ ಅಧ್ಯಕ್ಷರನ್ನ ಇವತ್ತು ವಿರೋಧವಾಗಿ ನಮ್ಮ ಪಂಚಾಯತಿಯಲ್ಲಿ ಆಯ್ಕೆ ಮಾಡಿದ್ದೀವಿ. ಯಾವ ಒಂದು ಇದು ಅಡೆತಡೆ ನಿಮಗೆ ವಿರೋಧವಾಗಿ ಆಯ್ಕೆಯಾದ ಕವಿತಾ ರಮೇಶ್ ಅವರು ಆಯ್ಕೆ ಆಗಿದ್ದಾರೆ ಹಾಗೂ ಇವತ್ತು 19 ಜನ ನಾವು ಎಲ್ಲರೂ ಸಹಕಾರ ಕೊಟ್ಟು ಮುಂದೆ ಅಭಿವೃದ್ಧಿ ಕೆಲಸ ಆಗಲಿ ಪ್ರತಿಯೊಂದು ಊರಿಗಾಗಲಿ ಗ್ರಾಮ ಪಂಚಾಯತಿ ಪ್ರತಿಯೊಂದು ಊರಿಗೂ ಏನೇನು ಕೆಲಸ ಆಗಬೇಕು ಅನ್ನೋ ಒಂದು ಮನದಟ್ಟು ಮಾಡಿಕೊಂಡು ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ಈ ಮುಖ್ಯ ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ಪತ್ರಿಕಾ ಮಾಧ್ಯಮಗಳಿಗೂ ಇವತ್ತು ಆಗಂತಿದ್ದಾರೆ ತಮ್ಮೆಲ್ಲರಿಗೂ ನಮ್ಮ ವಂಚಿ ನಮ್ಮ ಮಾತು. ಪಾವಗಡ ತಾಲೂಕಿನ ವೆಂಕಟಾಪುರ ರಸ್ತೆಯಲ್ಲಿರುವ ಹೌಸಿಂಗ್ ಬೋರ್ಡ್ ಮುಂಭಾಗದ ಬೆಟ್ಟದ ತಪ್ಪಲಲ್ಲಿ ವಾಸವಾಗಿದ್ದ ಜನರಿಗೆ ಚಿರತೆ ಹಾವಳಿಯಿಂದ ಬೇಸುತ್ತಿದ್ದರು. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಕೊನೆಗೂ ಚಿರತೆ ಬಿದ್ದಿದೆ. ಕಳೆದ 3 ತಿಂಗಳಿಂದ ಚಿರತೆ ಆ ವ್ಯಾಪ್ತಿಯ ಸುಮಾರು 10-15 ನಾಯಿಗಳನ್ನ ತಿಂದ ಪ್ರಕರಣಗಳ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಬೋನ್ ಇರಿಸಿದ್ದರು. ಭಾನುವಾರ ಸುಮಾರು ರಾತ್ರಿ 8:30 ಸಮಯದಲ್ಲಿ ಬೋನಿಗೆ ಚಿರತೆ ಬಿದ್ದಿದೆ. ಹಲವು ದಿನಗಳಿಂದ ಚಿರತೆ ಕಾಟದಿಂದ ಆ ಭಾಗದ ಜನರು ಭಯಭೀತರಾಗಿದ್ದರು. ಕೊನೆಗೂ ಚಿರತೆ ಬೋನಿಗೆ ಬಿದ್ದ ಹಿನ್ನೆಲೆಯಲ್ಲಿ ಆ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಬೋನಿನಲ್ಲಿ ಬಿದ್ದಂತಹ ಚಿರತೆಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿದರು. ಏನು ಎಲ್ಲಿ ಬಿಡ್ತೀರಾ? ಅದೇ ದೂರ ಬಿಡಕ್ಕೆ ಹೇಳಿದ್ದೀನಿ ಸರ್. ಮರಿ ಸ್ವಾಮಿ ಇನ್ನ ಮರಿ ಅದು ಬ್ಯೂಟಿಫುಲ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಕ್ರಮಗಳ ದೃಢೀಕರಣಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಮತದಾರರನ್ನು ಬಳಸಿಕೊಳ್ಳುವುದು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ಮಾಡುವ ಅಪಮಾನ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪಿ ರಾಜೀವ್ ಆರೋಪಿಸಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಹಗರಣ ಮುಕ್ತ ಎಂಬ ಹಣೆಪಟ್ಟಿ ಕಟ್ಟಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯ ಅವರು ತಮ್ಮ ಮೇಲಿನ ಆರೋಪಗಳು ಸುಳ್ಳು ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದಾರೆ. ಆದರೆ ನೀವು ಮಾಡಿರುವ ಹಗರಣ, ಅಕ್ರಮಗಳು, ಅಕ್ಷಮ್ಯ ಅಪರಾಧಗಳು, ಇದರ ಬಗ್ಗೆ ಬಿಜೆಪಿ ಇನ್ನಷ್ಟು ಉಗ್ರವಾಗಿ ಹೋರಾಟ ಮಾಡಲಿದೆ ಎಂದು ಎಚ್ಚರಿಸಿದರು. ಡಿಸೆಂಬರ್ 9 ಅಧಿವೇಶನ ಪ್ರಾರಂಭವಾಗಲಿದ್ದು, ಸದನದೊಳಗೆ ರೈತರ ಪರವಾಗಿ ಬಿಜೆಪಿ ತನ್ನ ಹೋರಾಟವನ್ನು ಉಗ್ರವಾಗಿ ಮುಂದುವರಿಸಲಿದೆ. ಸದನಕ್ಕೆ ಪ್ರವೇಶ ಆಗುವುದಕ್ಕೆ ಮೊದಲು ರಾಜ್ಯದಾದ್ಯಂತ 3 ತಂಡಗಳನ್ನು ರಚಿಸಿ ಸಂಬಂಧಿತ ಜಿಲ್ಲೆಗಳಲ್ಲಿ ಡಿಸೆಂಬರ್ 4-6 ಪ್ರವಾಸ ಮಾಡಿ ಸದನಕ್ಕೆ ಬರಲಿವೆ. ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಹೋರಾಟದ ಅಡಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ತಂಡಗಳನ್ನು ರಚಿಸಲಾಗಿದೆ. ವಕ್ಫ್ ತುಗಲಕ್ ನೀತಿಯನ್ನ ಖಂಡಿಸಲಿದ್ದೇವೆ ಎಂದು ಹೇಳಿದರು. ವಿವಾದ ಭುಗಿಲೆದ್ದಿತ್ತು, ಭಾರತೀಯ ಜನತಾ ಪಕ್ಷ ಅದನ್ನ ಸಮರ್ಥವಾಗಿ ಎದುರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಯಾವ ರೀತಿ ಮುಟ್ತಾ ಇದೆ, ತುಷ್ಟೀಕರಣದ ನೀತಿಯಿಂದಾಗಿ ಅಮಾಯಕ ರೈತರನ್ನು ಕೂಡ ಯಾವ ರೀತಿ ಬಲಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ಹೋರಾಟವನ್ನ ಯಶಸ್ವಿಯಾಗಿ ಕೈಗೊಂಡಿದ್ದೇವೆ. ರೈತರು ಕಾಂಗ್ರೆಸ್ಸಿನ ಈ ನೀತಿಯನ್ನ ಅತ್ಯಂತ ಉಗ್ರವಾಗಿ ಖಂಡಿಸುವ ಮನಸ್ಥಿತಿಯನ್ನ ನಮ್ಮ ಹೋರಾಟದ ಫಲವಾಗಿ ಪಡೆದುಕೊಂಡಿದ್ದಾರೆ. ಡಿಸೆಂಬರ್ 9 ಏನು ಅಧಿವೇಶನ ಪ್ರಾರಂಭ ಆಗೋದಿದೆ, ಅಧಿವೇಶನದಲ್ಲಿಯೂ ಕೂಡ
ಈ ವಿಷಯವನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಸದನದ ಒಳಗೆ ರೈತರ ಪರವಾಗಿ ಧ್ವನಿಯಾಗಿ ತನ್ನ ಹೋರಾಟವನ್ನು ಮುಂದುವರೆಸುತ್ತೆ. ಆ ಸದನಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಮತ್ತೆ ರಾಜ್ಯಾದ್ಯಂತ 3 ತಂಡಗಳನ್ನು ರಚಿಸಿ ಆ 3 ತಂಡಗಳು ಆಯಾ ಸಂಬಂಧಿತ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ನೊಂದವರ ಜೊತೆಗೆ ಅವರ ಅಹವಾಲನ್ನು ಕೇಳಿ ಆನಂತರದಲ್ಲಿ ಸದನಕ್ಕೆ ಬರುವಂತಹ ತೀರ್ಮಾನವನ್ನು ಮಾಡಲಾಗಿದೆ. ಈ ತಂಡಗಳು ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ 1 ತಂಡ, ಸನ್ಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ 1 ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸನ್ಮಾನ್ಯ ಚನ್ನವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ 1 ತಂಡ. ಈ 3 ತಂಡಗಳಲ್ಲಿ ಎಲ್ಲಾ ಪ್ರಮುಖರನ್ನ, ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತೆ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನ ಮಾಡಲಾಗಿದೆ. ಪ್ರಶಸ್ತಿಗಳ ರಾಜ ಬೆಳ್ಳುಡಿ ಕಾಳಿ ಎಂದೇ ಪ್ರಸಿದ್ಧವಾಗಿದ್ದ ಟಗರು ಮೃತಪಟ್ಟಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬೆಳ್ಳುಡಿಯ ಈ ಟಗರು ಅನಾರೋಗ್ಯದಿಂದ ಮೃತಪಟ್ಟಿದೆ. ಬೆಳ್ಳುಡಿ ಕಾಳಿ ಕರ್ನಾಟಕದ ಪ್ರಸಿದ್ಧ ಕೊಣ್ಣೂರು ಕಣ, ದಾವಣಗೆರೆ ದುಗ್ಗವ್ವ ಕಣ, ಹರಿಹರ ಕಣ, ಹೊನ್ನಾಳಿ ಕಣದಲ್ಲಿ ಸತತವಾಗಿ 2 ಸಲ ಗೆದ್ದು ಬೀಗಿತ್ತು. ಕೊಣ್ಣೂರು ಕಣದಲ್ಲಿ ಸತತವಾಗಿ 3 ಬಾರಿ ಗೆಲುವು ಸಾಧಿಸಿ ದಾಖಲೆ ಬರೆದಿತ್ತು. ಕಾಳಿ ಟಗರು ಮೃತಪಟ್ಟ ಹಿನ್ನೆಲೆ ಟಗರಿನ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಟ ಎದುರಾಗಿದೆ. ದರ್ಶನ್ ಪ್ರಕರಣದಲ್ಲಿ ಹಣದ ವ್ಯವಹಾರ ನಡೆದಿದೆ, ಕ್ಯಾಶ್ ಮೂಲಕ ಒಂದಷ್ಟು ವ್ಯವಹಾರಗಳು ಕುದುರಿವೆ ಎಂದು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಪೊಲೀಸರು ಈಗ ಸುಮ್ಮನೆ ಕುಳಿತಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವೂ ಅವರು ತನಿಖೆ ಮುಂದುವರಿಸಿದ್ದಾರೆ. ನಾನಾ ಹಂತದಲ್ಲಿ ತನಿಖೆ ನಡೆಸುವ ಕೆಲಸ ಆಗುತ್ತಿದೆ. 17 ಆರೋಪಿಗಳು ಹಣಕಾಸಿನ ಮೂಲಕ್ಕೆ ತನಿಖಾಧಿಕಾರಿಗಳು ಕೈ ಹಾಕಿದ್ದಾರೆ. ಇದರಿಂದ ಮತ್ತಷ್ಟು ವಿಚಾರಗಳು ಹೊರಕ್ಕೆ ಬರುತ್ತವೆಯೇ ಎನ್ನುವ ಪ್ರಶ್ನೆ ಮೂಡಿದೆ. ದರ್ಶನ್ ಪ್ರಕರಣದಲ್ಲಿ ಹಣದ ವ್ಯವಹಾರ ನಡೆದಿದೆ, ಕ್ಯಾಶ್ ಮೂಲಕ ಒಂದಿಷ್ಟು ವ್ಯವಹಾರಗಳು ಕುದುರಿವೆ. ಆದರೆ ಇದರ ಜೊತೆಗೆ ಆನ್ಲೈನ್ ಮೂಲಕವೂ ಹಣದ ವ್ಯವಹಾರ ನಡೆದಿರುವ ಬಗ್ಗೆ ಗುಮ್ಮಾನಿ ಇದೆ. ಈ ಕಾರಣದಿಂದ ಪೊಲೀಸರು ಈ ವಿಚಾರವಾಗಿ ಗಂಭೀರವಾಗಿ ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಗಳು ಬೆಂಗಳೂರಿನ ವಿವಿಧ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದು ಅವುಗಳ ಮಾಹಿತಿ ಪಡೆಯಲಾಗಿದೆ. IDFC ಫಸ್ಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್, ICICI ಬ್ಯಾಂಕ್ಗಳ ಮ್ಯಾನೇಜರ್ನ ಸಂಪರ್ಕಿಸಿ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದಾರೆ. ಮಾಗಡಿ ರೋಡ್ನ ಒಂದು ಬ್ಯಾಂಕ್ನಿಂದ 14 ಜನ ಆರೋಪಿಗಳಿಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು KYC ಮಾಹಿತಿ ಪಡೆದಿದ್ದಾರೆ. ಇಮೇಲ್ ಮೂಲಕ ಮಾಹಿತಿ ಸಂಗ್ರಹ ಆಗಿದೆ. ಕೊಲೆಯ ಹಿಂದೆ ಅಥವಾ ನಂತರದ ದಿನಗಳಲ್ಲಿ ದೊಡ್ಡ ಮೊತ್ತದ ಹಣದ ವ್ಯವಹಾರ ನಡೆದಿದೆಯೇ ಎನ್ನುವ ಬಗ್ಗೆ ತನಿಖೆ ನಡೆಯಲಿದೆ. ಒಂದೊಮ್ಮೆ ಇದು ನಡೆದಿದ್ದೇ ಆದರೆ ದರ್ಶನ್ಗೆ ಸಂಕಷ್ಟ ಉಂಟಾಗಲಿದೆ. ದರ್ಶನ್ ಅವರು ಕೊಲೆ ಮುಚ್ಚಿ ಹಾಕಲು ದೊಡ್ಡ ಮೊತ್ತದ ಹಣ ನೀಡಿದ್ದಾರೆ ಎನ್ನುವ ಆರೋಪ ಇದೆ. ಒಂದಷ್ಟು ಹಣದ ವ್ಯವಹಾರ ಕ್ಯಾಶ್ ಮೂಲಕ ಆಗಿದೆ, ಇನ್ನೊಂದಷ್ಟು ಹಣದ ವ್ಯವಹಾರ ಆನ್ಲೈನ್ ಮೂಲಕ ಆಗಿರೋ ಸಾಧ್ಯತೆ ಇರುತ್ತದೆ. ಈ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂದಿದೆ. ಆರೋಪಿಗಳ ಮೊಬೈಲ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆಯ ವಿವರ ನೀಡುವಂತೆ ಪೊಲೀಸರು ಈ ಮೊದಲು ಬ್ಯಾಂಕ್ನವರಿಗೆ ಮನವಿ ಮಾಡಿಕೊಂಡಿದ್ದರು. ಅದರಂತೆ ಎಲ್ಲಾ ಮಾಹಿತಿಗಳನ್ನ ಕಾಕಿ ಸಂಗ್ರಹಿಸಿದೆ. ಸರ್ಕಾರಿ ನೌಕರರು ಆದಾಯ ತೆರಿಗೆದಾರರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿಯನ್ನು ರದ್ದು ಮಾಡದಿರುವ ಬಗ್ಗೆ ಆಹಾರ ಇಲಾಖೆ ಮಾರ್ಗಸೂಚಿ ಹೊರಡಿಸಿದೆ. ಈ ಸಂಬಂಧ ಆದೇಶ ಹೊರಡಿಸಿರುವ ಆಹಾರ ಇಲಾಖೆ ಆಯುಕ್ತರು ಆದ್ಯತಾ ಪಡಿತರ ಚೀಟಿಯನ್ನು ನೀಡಲು ಸರ್ಕಾರದಿಂದ ನಿಗದಿಪಡಿಸಿರುವ ಮಾನದಂಡಗಳನ್ನು ಪರಿಶೀಲಿಸಿ ಅನರ್ಹ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲು ಕ್ರಮ ವಹಿಸುವಂತೆ ಸೂಚಿಸಲಾಗಿತ್ತು. ಈ ಸಂಬಂಧ ಆದಾಯ ತೆರಿಗೆ ಪಾವತಿದಾರರು ಹಾಗೂ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ತೆಗೆದುಕೊಂಡಿರುವ ಕ್ರಮಗಳನ್ನು ಮರುಸ್ಥಾಪಿಸಲು ಕೂಡಲೇ ಕ್ರಮ ವಹಿಸಲು ಪತ್ರದಲ್ಲಿ ನಿರ್ದೇಶಿಸಲಾಗಿತ್ತು.
ಇದೀಗ ಈ ಸಂಬಂಧ ಕೆಲ ಮಾರ್ಗಸೂಚಿಯನ್ನು ಇಲಾಖೆ ಹೊರಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮರುಸ್ಥಾಪನೆ ಕಾರ್ಯವನ್ನು ಮಾಡಲು ಆಹಾರ ತಂತ್ರಾಂಶದಲ್ಲಿ ಜಂಟಿ ಅಥವಾ ಉಪನಿರ್ದೇಶಕರ ಲಾಗಿನ್ನಲ್ಲಿ ಅವಕಾಶ ನೀಡಲಾಗಿದೆ. ನೋಡಲ್ ಅಧಿಕಾರಿ ಉಸ್ತುವಾರಿ ವಹಿಸಿದ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮದ ಪ್ರಗತಿಯನ್ನ ಖುದ್ದು ಮೇಲ್ವಿಚಾರಣೆ ಮಾಡಬೇಕು ಎಂದು ಸೂಚಿಸಲಾಗಿದೆ. ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಸ್ಯಾಂಡಲ್ವುಡ್ ನಟರಾಕ್ಷಸ ಖ್ಯಾತಿಯ ಡಾಲಿ ಧನಂಜಯ್ ಭಟ್ಕಳ ತಾಲೂಕಿನ ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪದಲ್ಲಿ ಸ್ಕ್ಯೂಬಾ ಡೈವಿಂಗ್ ಮಾಡಿ ಖುಷಿಪಟ್ಟಿದ್ದಾರೆ. ಮುರುಡೇಶ್ವರದಲ್ಲಿ 3 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ವಿಶ್ವ ಕೈಗಾರಿಕೆ ದಿನಾಚರಣೆಯ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದ ಡಾಲಿ ಜಗತ್ ಪ್ರಸಿದ್ಧವಾಗಿರುವ ರಾಜ್ಯದ ಏಕೈಕ ಸ್ಕ್ಯೂಬಾ ಡೈವಿಂಗ್ ತಾಣದ ಸೌಂದರ್ಯ ಆಸ್ವಾದಿಸಿದರು. ಮುರುಡೇಶ್ವರ ಕಡಲ ತೀರದಿಂದ ಇಲ್ಲಿನ ಅಕ್ವಾ ರೈಡ್ ಕಂಪನಿಯ ಬೋಟ್ ಮೂಲಕ ತಮ್ಮ ಸ್ನೇಹಿತರೊಂದಿಗೆ ತೆರಳಿ ಸಮುದ್ರದ ಸೌಂದರ್ಯವನ್ನ ಕಣ್ತುಂಬಿಕೊಂಡರು. ನೇತ್ರಾಣಿ ದ್ವೀಪದ ಆಳ ಸಮುದ್ರದಲ್ಲಿ ಸ್ಕ್ಯೂಬಾ ಡೈವ್ ಮಾಡಿ ಸಮುದ್ರದ ಜೀವ ವೈವಿಧ್ಯತೆಯನ್ನು ಹತ್ತಿರದಿಂದ ನೋಡಿ ಆನಂದಿಸಿದರು. ಸುಮಾರು 45 ನಿಮಿಷಗಳ ಕಾಲ ನೀರಿನಾಳದಲ್ಲಿ ಕಾಲ ಕಳೆದಿದ್ದು ಇನ್ನು 1 ತಾಸು ನೀರಿನೊಳಗಿರುವ ಇಂಗಿತ ವ್ಯಕ್ತಪಡಿಸಿದರು. ಅಲ್ಲದೆ ಮುಂದಿನ ಕೆಲ ದಿನಗಳಲ್ಲಿ ಮತ್ತೆ ಸ್ಕ್ಯೂಬಾ ಡೈವಿಂಗ್ ಗಾಗಿ ಬರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ತಮ್ಮ ತಂಡದೊಂದಿಗೆ ಪ್ರವಾಸಿಗರ ಕಾಳಜಿ ತೆಗೆದುಕೊಂಡ ಸ್ಕ್ಯೂಬಾ ಡೈವಿಂಗ್ ಮಾಡುತ್ತಿರುವ ಅಕ್ವಾ ರೈಡ್ ಕಂಪನಿಯ ಮುಖ್ಯಸ್ಥರಿಗೆ ಸಿಬ್ಬಂದಿಗೆ ಧನ್ಯವಾದ ಸಲ್ಲಿಸಿದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ. ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.